ಜಮೀರ್ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮೀರ್ ನಿವಾಸದ ಬಳಿಗೆ ಈಗ ಬೆಂಬಲಿಗರೆಲ್ಲ ಜಮಾಯಿಸಿದ್ದಾರೆ. ಸಹಜವಾಗಿ ಸರ್ಕಾರದ ವಿರುದ್ಧ ಒಂದಿಷ್ಟು ಘೋಷಣೆಗಳಿರುತ್ತೆ. ನೋಡಿ, ಬಿಜೆಪಿ ವಿರುದ್ಧ ಈಗ ಘೋಷಣೆಯನ್ನು ಕೂಗಿ ಜಮೀರ್ ಬೆಂಬಲಿಗರ ಆಕ್ರೋಶ ಹೊರಹಾಕಿದ್ದಾರೆ. ಹೇಳ್ತಾರೆ, ಆರೋಪಗಳನ್ನು ಮಾಡ್ತಾರೆ, ಈಗ ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರೂ ನೀವು ಅಕ್ರಮ ಹಾಸಿನೇ ಸಂಪಾದನೆ ಮಾಡಿ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಸಂಪುಟದಲ್ಲಿ ಇರ್ತಕ್ಕಂಥ ಯಾರು ಅಕ್ರಮ ಹಾಸಿ ಮಾಡಿಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಾ? ಇದು ಉದ್ದೇಶ ಏನು? ನೀವು ಜನಗಳ ಮುಂದೆ ಬಂದು ಹೇಳಿ, ಜನತಾ ನಾಳೆ ಮುಂದೆ ನೀವು ಬರಬೇಕು. ನೀವು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬಾರ್ದಂತೇಳಿ ಕಾಂಗ್ರೆಸ್ ನಾಯಕರ ಮೇಲೆ ಈ ಥರ ದಾಳಿ ಮಾಡ್ತಾ ಇದ್ದೀರಾ? ನಿಮಗೆ ನಾಚಿಕೆ ಆಗಬೇಕು. ಗೃಹ ಮಂತ್ರಿಗಳೇ, ಪಿ ಎಸ್ ಐ ಅಕ್ರಮ ನಡೀತಾ ಇದೆ, ಅಲ್ಲಿ ನೀವು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಈ ಥರ ದಾಳಿ ಮಾಡ್ತೀರಾ? ಜನಗಳನ್ನ ತಪ್ಪು ದಾರಿಗಳಿತಾ ಇದ್ದೀರಾ? ಇದು ಯಾವ ಉದ್ದೇಶ? ಇದು ರಾಜಕೀಯವಾಗಿ ಬೆಳ್ತಕ್ಕಂಥ ಒಬ್ಬ ಏನಾರು ಅಲ್ಪಸಂಖ್ಯಾತ ನಾಯಕ ಇದ್ರೆ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಇವ್ರನ್ನ ನೀವು ರಾಜಕೀಯವಾಗಿ ತುಳಿಬೇಕಂತ ಮತ್ತೆ ನೀವು ಈ ಥರ ದಾಳಿ ಮಾಡ್ತಾ ಇದ್ದೀರಾ? ನಾಚಿಕೆ ಆಗಬೇಕು. ಕೂಡಲೇ ನೀವು ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ನಾವು ಚಾಮರಾಜಪೇಟೆ ಎಲ್ಲ ನಾಗರಿಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ವಿನಾಯಕ ಚಾಮರಾಜಪೇಟೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಓಕೆ, ನನ್ನ ಸಹೋದ್ಯೋಗಿ ಉಮೇಶ್ನೊಂದಿಗೆ ನೇರ ಸಂಪರ್ಕದಲ್ಲಿದೆ. ಉಮೇಶ್, ಈಗ ಆ ಬೆಂಬಲಿಗರು ಯಾರು ಮಾತನಾಡ್ತಾ ಇದ್ದನ್ನು ಕೇಳಿಸ್ಕೊಳ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಬಿ ಜೆ ಪಿಯಲ್ಲಿರುವಂಥ ಸಚಿವರು ಯಾರು ಅಕ್ರಮ ಆಸ್ತಿ ಮಾಡಿಲ್ವಾ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದರೆ ಜಮೀರ್ ಅವರು ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಯಾಕೆ ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಇತ್ತು. ಬಿಡಿಗ ಈಗ ಸದ್ಯಕ್ಕೆ ನೀವು ಇರುವಂಥ ಜಾಗ ಯಾವುದು, ಅಲ್ಲಿ ಏನು ಪರಿಸ್ಥಿತಿ ಇದೆ ಈಗ ಉಮೇಶ್? ಅರುಣ್, ನಾನು ಶಾಸಕ ಜಮೀರ್ ಅಹಮದ್ ಮನೆ ಮುಂಭಾಗದಲ್ಲಿ ಇರುವಂತದ್ದು. ಜಮೀರ್ ಅಹಮದ್ ಮನೆ ಮುಂಭಾಗದಲ್ಲಿ ಈಗಾಗಲೇ ಒಂದು ಕಡೆ ಪೊಲೀಸರ ಭದ್ರತೆ ಇದ್ರೆ, ಮತ್ತೊಂದು ಕಡೆ ಅವರ ಬೆಂಬಲಿಗರು ಈಗ ಬಂದು ಜಮೀರ್ ಅಹಮದ್ ಪರವಾಗಿ ಘೋಷಣೆ ಕೂಗ್ತಾ ಇರುವಂತದ್ದು, ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಕಳೆದ ಒಂದು ಗಂಟೆಗಳಿಂದ ಈಚೆಗೆ ಸಾಕಷ್ಟು ಜನ ಬೆಂಬಲಿಗರು ಇದೇ ರೀತಿಯಾಗಿ ಮನೆ ಬಳಿ ಜಮಾಯಿಸುವಂಥದ್ದು, ಅವರ ಪರವಾಗಿ ಘೋಷಣೆಗಳನ್ನು ಕೂಗುವಂಥದ್ದು ನಡೀತಾ ಇರುವಂಥದ್ದು. ಆದರೂ ಕೂಡ ಪೊಲೀಸರು, ಸುಮಾರು 100 ಹೆಚ್ಚು ಜನ ಪೊಲೀಸರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿಕೊಂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಮನೆ ಬಳಿ ನಿಲ್ಲದಂಗೆ ಸೂಚನೆ ಕೊಟ್ಟಿರುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಬೆಂಬಲಿಗರನ್ನು ಕೂಡ ಅಲ್ಲಿಂದ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪದೇ ಪದೇ ಅವರ ಬೆಂಬಲಿಗರ ಸಂಖ್ಯೆ ಹೆಚ್ಚುತ್ತಾ ಇರುವಂಥದ್ದು, ಜೊತೆಗೆ ಅವರು ಜಮೀರ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇರುವಂಥ ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಬೆಳಗಿನ ಜಾವ 6 ಏನು ಜಮೀರ್ ಅಹಮದ್ ಮನೆ ಮೇಲೆ ದಾಳಿ ನಡೀತು, ದಾಳಿ ಕೂಡ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ, ಈಗ ಜಮೀರ್ ಅಹಮದ್ ಮನೆ ಏನಿದೆ ಸ್ಥಳಕ್ಕೆ ಬಂದು ಏನು ಅವ್ರ ನೇತೃತ್ವದಲ್ಲಿ ಈಗ ಪರಿಶೀಲನೆ ನಡೀತಾ ಇರುವಂಥದ್ದು ಈಗಾಗಲೇ ಕೆಲವೊಂದಷ್ಟು ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು. ಇಡಿ ಅಧಿಕಾರಿಗಳು ಈ ಹಿಂದೆ ಏನು ದಾಳಿ ಮಾಡಿದರು, ದಾಳಿ ಸಂದರ್ಭದಲ್ಲಿ ಒಂದು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಆ ದಾಖಲೆಗಳನ್ನು ACP ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅಂತ ಸೂಚಿಸಿರೋದ್ರಿಂದ ನಾವು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ ಹೇಳಿರುವಂಥದ್ದು. ಆ ಕಾರಣಕ್ಕಾಗಿ ಈಗ ಬೆಂಗಳೂರಿನ 5 ಕಡೆಗಳಲ್ಲಿ ದಾಳಿ ನಡೀತಾ ಇದೆ. ಆ ದಾಳಿಯಾದ ನಂತರದಲ್ಲಿ ಪರ್ಟಿಕ್ಯುಲರ್ ಅಕ್ರಮ ಸಂಪಾದನೆ ಯಾವ ರೀತಿ ಆಗಿದೆ ಅಥವಾ ಯಾವ ಯೋಜನೆಯಲ್ಲಿ ಅಕ್ರಮವಾಗಿದೆ ಅನ್ನೋದು ತಿಳಿಬೇಕಾಗಿದೆ. ಅರುಣ್. ಓಕೆ ಮಹೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.